ಅಂತಕ್ಕಂಥ ಒಂದು ಏನು ಘಟನೆ ಆಗಿದೆ, ಆ ಘಟನೆ ಸತ್ಯಾಂಶಗಳು ಹೊರಗೆ ಬರ್ದಿರೋ ಕೋಲ್ಡ್ ಸ್ಟೋರೇಜ್ಗೆ ಅದನ್ನು ಆಗ್ತಕ್ಕಂಥ ಕೆಲಸ ಆಗ್ಬೋದು. ಸಿ ಬಿ ಐಗೆ ಹೋಗ್ಬಿಟ್ರೆ 2-3 ವರ್ಷ ಆಗ್ಬಿಡುತ್ತೆ, ನಂತರ ಜನ ಮರ್ತೋಗ್ತಾರೆ ಈ ಘಟನೆ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ. ಅದರಿಂದ ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ವಿನಂತಿಸ್ಕೊಳ್ಳೋದು ಇಷ್ಟೇ, ಪದೇ ಪದೇ ನೀವು ಜಾತಿ ಹೆಸರು ಹೇಳ್ತಕ್ಕಂಥದ್ದು ಮತ್ತೊಂದು. ಇವತ್ತು ಯಾರೇ ಆಗಲಿ, ಇವತ್ತು ಸಮಾಜದಲ್ಲಿ ಯಾವುದೇ ಸಮಾಜದವರು ಯಾರೇ ಒಬ್ಬ ನಾಯಕನಿಗೆ ಜಿ ಪಿ ಎ ಕೊಡೋದಿಲ್ಲ. ಅವ್ರ ಮೇಲೆ ಇಷ್ಟ ಇದ್ದರೆ ಅವರ ಪರವಾಗಿ ನಿಲ್ತಾರೆ, ಇಲ್ಲಾಂದರೆ ಅವರು ಬೇರೆ. ಇವತ್ತು ಎಲ್ಲ ಕಡೆ, ಇವತ್ತು ಉದಾಹರಣೆಗೆ ನಮ್ಮ ಭಾಗಗಳಲ್ಲಿ ಇವತ್ತು ನಮ್ಮ ಪ್ರತಿಸ್ಪರ್ಧಿಗಳು ಒಂದೇ ಜಾತಿಗೆ ಸೇರಿರ್ತಕ್ಕಂಥವರೇ ಆಗಿರ್ತೀವಿ. ಅಂಥ ಸಂದರ್ಭದಲ್ಲಿ ಏನು ಇವರೊಂದು ಜಾತಿಗೆ ಅವ್ರಿಗೆ ಏನು ಬೆಂಬಲವಾಗಿ ನಿಲ್ತಕ್ಕಂಥದ್ದು ಇದೆಯಾ? ಖಂಡಿತ ಇಲ್ಲ. ಅದರಿಂದ ಅವರು ವಿನಾಕಾರಣ ಅವರ ತಪ್ಪುಗಳನ್ನು ಮುಚ್ಚಿಕೊಳ್ತಕ್ಕಂಥದ್ದಕ್ಕೆ ಇವತ್ತು ಜಾತಿಯ ಹೆಸರನ್ನು ತರ್ತಕ್ಕಂಥದ್ದು, ಜಾತಿಯ ಇವತ್ತು ಜಾತಿ ಬಗ್ಗೆ ಹೇಳಬೇಕಾದ್ರೆ ಇವತ್ತು ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗಿದೆ. ನಾವ್ಯಾರು ಇವತ್ತು ನಾವು ಇಂಥ ಒಂದು ಕೆಲಸ ನಮ್ಮ ಒಂದು ಜಾತಿಯವರಿಂದ ಆಗಿದೆ ಅಂತಕ್ಕಂಥ ಹೇಳ್ತಕ್ಕಂಥ ಪರಿಸ್ಥಿತಿಯಲ್ಲೂ ನಾವು ಇಲ್ಲದೇ ಇರ್ತಕ್ಕಂಥದ್ದಾಗಿದೆ. ಅದನ್ನು ಬಿಟ್ಬಿಟ್ಟು ಇವತ್ತು ಅದನ್ನು ಮುಚ್ಚಾಕಿ ಏನೀಗಾಗಲೇ ನಮ್ಮ ಹಿರಿಯರು ಹೇಳಿದ್ದಾರೆ. ಈಗ ಏನು ಹಿಂದೇನೋ ಒಂದು ಚರ್ಚೆ ಆಯಿತು, ಹೇಗೆ ಬಿಟ್ಬಿಟ್ರು ಪ್ರಜ್ವಲ್ ರೇವಣ್ಣ ಅವರನ್ನು ಅದು ದೇಶ ಬಿಟ್ಟು ಹೋಗಲಿಕ್ಕೆ. ಅವ್ರು ಹೋದಂಥ ಸಂದರ್ಭದಲ್ಲಿ ಅವ್ರು ಯಾವತ್ತು ಹೋದರು ಅಂತಕ್ಕಂಥದ್ದು ಮುಖ್ಯ. ಆ ಸಂದರ್ಭದಲ್ಲಿ ಏನು ಒಂದು ಕಂಪ್ಲೇಂಟು ಬಂದಿರಲಿಲ್ಲ. ಯಾರು ಸಂತ್ರಸ್ತರಿದ್ದಾರೆ ಅವರು ದೂರು ಕೊಟ್ಮೇಲೆ ತಾನೇ ಕಾಸ್ ಆಫ್ ಆ್ಯಕ್ಷನ್ ಆಗೋದು. ಆ ಸಂದರ್ಭದಲ್ಲಿ ಮಾಡ್ಬೇಕು ತಾನೇ, ಯಾರೋ ಏನೋ ಲೀಕ್ ಮಾಡಿದ್ದಾರೆ ಅಂತೇಳಿ ಅದರ ಆಧಾರದ ಮೇಲೆ ದೇಶ ಬಿಡ್ದಿರಾ ಅವರಿಗೆ ಅಲ್ಲಿ ಇದು ಪಾಸ್ಪೋರ್ಟ್ ಇಂಪೌಂಡ್ ಮಾಡ್ಕೊಳ್ತಕ್ಕಂಥದ್ದು ಮತ್ತೊಂದು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಲ್ಲ. ಇವೆಲ್ಲವನ್ನು ಚುನಾವಣೆ ದೃಷ್ಟಿಯಲ್ಲಿ ಮರೆಮಾಚ್ತಕ್ಕಂಥದ್ದನ್ನು ಇವತ್ತು ಬಿ ಜೆ ಪಿ ಅವರು ಕಾಂಗ್ರೆಸ್ನವ್ರು ಬೇಕಂತ ಬಿಟ್ಬಿಟ್ರು ಹೊರಗೆ ಹೋಗ್ತಕ್ಕಂಥದ್ದಕ್ಕೆ ಅಂತಕ್ಕಂಥ ಆರೋಪಗಳು ಇವೆಲ್ಲ ಎಷ್ಟು ಸತ್ಯ ಅಂತಕ್ಕಂಥದ್ದು ನಮಗೂ ನಿಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಿಂದ ನಾವಿಷ್ಟೇ ಹೇಳುವಂಥದ್ದು ವಿಷಯ, ಅದನ್ನು ಡೈವರ್ಸಿಫೈ ಮಾಡ್ದಿರಾ, ಅದನ್ನು ವಿಷಾಂತರ ಮಾಡ್ದಿರಾ, ಏನು ಇವತ್ತು ಮೂಲವಾಗಿದೆ, ಏನು ಇವತ್ತು ಏನು ಇದಾಗಿದೆ ಪ್ರಕರಣ, ಅದರ ಸತ್ಯಾಸತ್ಯತೆ ಹೊರಗೆ ಬರಬೇಕಾಗತ್ತೆ. ಅಕಸ್ಮಾತ್ ಈಗೇನು ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಸಂತ್ರಸ್ತೆಯರ ಒಂದು ಬಹಿರಂಗ ಆಗಿದೆ, ಅವರ ಮುಖಚಿತ್ರ ಇರ್ಬೋದು, ಅವರ ಬಗ್ಗೆ ಮಾಹಿತಿ ಇರ್ಬೋದು, ಅದು ಕೂಡ ತಪ್ಪೇ. ಇವತ್ತು ವ್ಯವಸ್ಥೆಯಲ್ಲಿ ಒಂದು ನಾಗರಿಕ ಸಮಾಜದಲ್ಲಿ ಇವೆಲ್ಲ ಬಹಿರಂಗವಾಗ್ತಿರ್ತಕ್ಕಂಥದ್ದು ಭಾಳ ತಪ್ಪು. ಇದನ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದನ್ನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಬಹುಶಃ ಆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಖಂಡಿತ ಇಂಥ ವಿಷಯವನ್ನು ತಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಒಂದು ಇವತ್ತು ಸಮಾಜದಲ್ಲಿ ಅಂತಕ್ಕಂಥದ್ದು ಅವರೇ ಇವತ್ತು ಈ ಒಂದು ವಿಷಯಕ್ಕೆ ಹೆಚ್ಚು ಅದಕ್ಕೆ ಪಬ್ಲಿಸಿಟಿಯನ್ನು ಅವರೇ ಕೊಡ್ತಾ ಇದ್ದಾರೆ. ಅದರಿಂದ ಇದು ಇನ್ನಾದರೂ ನಿಲ್ಲಬೇಕು. ತನಿಖೆ ಸಂಸ್ಥೆ ಏನು ತನಿಖೆ ಮಾಡ್ತಾ ಇದೆ ಅದಕ್ಕೆ ಸಹಕಾರ ಕೊಡ್ತಕ್ಕಂಥದ್ದು ಆಗಬೇಕಾಗತ್ತೆ. ಉಪ್ಪು ತಿಂದು ಅವ್ರು ನೀರು ಕುಡಿಬೇಕು ಅಂತಕ್ಕಂಥ ಮಾತು ಅವರೇ ಹೇಳಿದ್ದಾರೆ. ಅವ್ರು ಅವತ್ತು ಹೇಳಿರ್ತಕ್ಕಂಥ ಮಾತುಗೂ ಇವತ್ತು ಮಾತಾಡ್ತಾ ಇರ್ತಕ್ಕಂಥದ್ದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಅವರು ಮಾತಾಡ್ತಾ ಇರೋ ವಿಷಯನೇ ಬೇರೆ ಇದೆ. ಅವತ್ತು ಹೇಳ್ತಾರೆ ವೇದಿಕೆಯಲ್ಲಿ ನನ್ನ ಮಗ ಅಂತ ಹೇಳ್ತಾರೆ, ನಂತರ ಹೇಳ್ತಾರೆ ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ನೀವು ನೋಡ್ಬೋದು. ಈಗ ಮತ್ತೆ ಯಾಕೆ ಅವರಷ್ಟು ಹಿಂದೆ ಬಿದ್ದು ನೀವು ಅವ್ರನ್ನ ಹಿಂದೆ ಹಾಕ್ಕೊಂಡು ಬರ್ತಾ ಇದ್ದೀರಾ? ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಅಕಸ್ಮಾತ್ ತಪ್ಪಾಗಿದ್ರೆ ಶಿಕ್ಷೆ ಆಗಲಿ ಬಿಡಿ. ಯಾಕೆ ನೀವು ತನಿಖೆ ಸಂಸ್ಥೆ ದಿಕ್ತಪ್ಪಿಸ್ತಕ್ಕಂಥದ್ದು, ತನಿಖೆ ಸಂಸ್ಥೆ ಮೇಲೆ ಒಂದು ರೀತಿ ಕಪ್ಪು ಚುಕ್ಕೆ ಅಂತ ಅಥವಾ ಅವ್ರ ಮೇಲೆ ಆಪಾದ ಮಾಡ್ತಕ್ಕಂಥ ರೀತಿಯಲ್ಲಿ ಯಾಕೆ ಮಾತಾಡ್ತೀರಾ? ಅದರಿಂದ ಇವೆಲ್ಲ ವಿಚಾರಗಳನ್ನು ಇವತ್ತು ಗಂಭೀರವಾಗಿ ಇವತ್ತು ತೆಗೆದುಕೊಳ್ಬೇಕಾದಂಥದ್ದು ಎಲ್ಲರಿಗೂ ಇದೆ.